ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ನಮ್ಮ ಸಾವು ಖಚಿತ. ಅರೆ, ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹೌದು, ಮನುಷ್ಯನ ಸ್ವಾರ್ಥ ಸಾಧನೆ ಹಾಗೂ ಈ ಪರಿಸರದ ಮೇಲೆ ಆಗ್ತಿರುವ ನಿರಂತರ ಅತ್ಯಾಚಾರದಿಂದ ನಮ್ಮ ಸಾವನ್ನು ನಾವೇ ಬರಮಾಡ್ಕೊಳ್ತಿದ್ದೀವಿ. ಈಗಾಗಲೇ ಆ ಸಾವಿನ ಮುನ್ಸೂಚನೆ ಸಿಕ್ಕಿದೆ, ಈಗಾಗಲೇ ಅದಕ್ಕೆ ಮುನ್ನುಡಿ ಬರೀತಿದ್ದೀವಿ. ಅದು ಎಲ್ಲಿ, ಅದು ಹೇಗೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ದಾಳಿ, 220,000ಕ್ಕೂ ಹೆಚ್ಚು ಸಾವು, 400,000 ಮಂದಿ ಬದುಕಿದ್ದು ಸತ್ರು. ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಮೇಲೆ ಉಗ್ರರ ದಾಳಿ, 3,000 ಮಂದಿಯ ಸಾವು, 6,000 ಮಂದಿಗೆ ಗಾಯ. ಚಂಡಮಾರುತ, ಭೂಕಂಪ, ಸುನಾಮಿಯಿಂದ ನಗರಗಳ ನಾಶ. ಈ ಎಲ್ಲಾ ದುರ್ಘಟನೆಗಳಿಗಿಂತ ಭೀಕರವಾದ ವಿಕೋಪವೊಂದನ್ನ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ಅದುವೇ ಭಯಂಕರ ಬರ, ಆಹಾರಕ್ಕೆ ಹಾಹಾಕಾರ. ಈ ವಿಕೋಪ ನಡೆಯೋದಕ್ಕೆ ಹೆಚ್ಚು ವರ್ಷಗಳು ಬೇಕಿಲ್ಲ. ಇನ್ನು 5-10 ವರ್ಷಗಳಲ್ಲಿ ಮಾನವನ ಮಹಾಪತನ ಪ್ರಾರಂಭವಾಗಲಿದೆ. ಇನ್ನು ಕೇವಲ ಇನ್ನು 5-10 ವರ್ಷ ಆಗು ಅದಕ್ಕೆ. ಈಗ ನಾವು 50 ವರ್ಷದಲ್ಲಿ ಇದೀ ಅಂತರ್ಜಲವನ್ನೆಲ್ಲ ನಾಶ ಮಾಡಿದ್ದೇವೆ. ಇನ್ನು ಉಳಿದಿದ್ದು ಇನ್ನು ಕಡಿಮೆ ಪ್ರಮಾಣದ ಅಂತರ್ಜಲ ಉಳಿದಿದೆ. ಅದು ಇನ್ನು ಕೆಲವೇ 5-10 ವರ್ಷಗಳಲ್ಲಿ ಪೂರ್ತಿಯಾದರೆ ಇಡೀ ಸಮಾಜವೇ ಅಂತ್ಯವನ್ನು ಕಾಣೋ ಸಾಧ್ಯತೆ ಹೆಚ್ಚಿದೆ. ಅಂತರ್ಜಲ ಸಂಪೂರ್ಣವಾಗಿ ಕುಸಿದಿದೆ, ಭೂಮಿಯ ಬೇಗೆ ಏರುತ್ತಿದೆ, ಮಳೆ ಕಡಿಮೆಯಾಗಿದೆ. ಇದರ ಪರಿಣಾಮದಿಂದ ಈ ಭೂಮಿ ಮೇಲೆ ಏನೆಲ್ಲ ಬದಲಾವಣೆಗಳಾಗುತ್ತವೆ ಗೊತ್ತಾ? ಭೂಮಿಯಲ್ಲಿ ಶಾಖವನ್ನು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಇರೋದು ಭೂಮಿಯ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಷ್ಟು. ಸೊ ನೀರಿನ ಪ್ರಮಾಣ ಯಾವಾಗ ಕಡಿಮೆ ಆಗ್ತದೆ, ಭೂಮಿಯ ನಾವು ಪ್ರಾಣಿಗಳನ್ನು 3 ಕಡೆ ನೋಡ್ತೀವಿ. ಒಂದು ಮಣ್ಣಿನ ಒಳಭಾಗದಲ್ಲಿ, ಇನ್ನೊಂದು ಭೂಮಿಯ ಮೇಲ್ಭಾಗದಲ್ಲಿ, ಇನ್ನೊಂದು ಸಮುದ್ರದ ನೀರಲ್ಲಿ. ಸೊ ಈ ಭೂಮಿಯ ಮೇಲ್ಭಾಗದಲ್ಲಿ ವೆಜಿಟೇಷನ್ ಯಾವಾಗ ಕಡಿಮೆ ಆಗ್ತದೆ, ನೀರಿನ ಅಂಶ ಮಣ್ಣಲ್ಲಿ ಮೇಲ್ಭಾಗದ ತೇವಾಂಶ ಕಡಿಮೆ ಆದಾಗ ಮೇಲ್ಭಾಗದಲ್ಲಿರುವ ಸಸ್ಯ ವೈವಿಧ್ಯತೆಗಳು ನಾಶವಾಗ್ತವೆ. ಮೇಲ್ಭಾಗದಲ್ಲಿರುವ ಸಸ್ಯ ವೈವಿಧ್ಯತೆಗಳು ನಾಶ ಆದಾಗ ಭೂಮಿಯ ಒಳಭಾಗದಲ್ಲಿರುವಂತಹ ಜೀವಜಂತುಗಳು ನಾಶ ಆಗ್ತವೆ. ಸೊ ಹಾಗಾಗಿ ಇಡೀ ಭೂಮಿ ಬರಡಾಗ್ತದೆ. ಆ ಇಡೀ ಭೂಮಿ ಬರಡಾದ ತಕ್ಷಣ ಏನಾಗ್ತದೆ, ಭೂಮಿಯ ತಾಪಮಾನ ಜಾಸ್ತಿ ಆಗ್ತದೆ. ಭೂಮಿಯ ತಾಪಮಾನ ಜಾಸ್ತಿ ಆದಾಗ ಭೂಮಿಯ ಮೇಲ್ಪದರದಲ್ಲಿರುವ ತೇವಾಂಶ ವಾತಾವರಣವನ್ನು ಸೇರಿ ಅದು ಯಾವಾಗ ಅದು ಅಬೆಯಾಗಿ ಕನ್ವರ್ಟ್ ಆಗ್ತದೆ, ನೀರು ಯಾವಾಗ ಅಬೆಯಾಗಿ ಕನ್ವರ್ಟ್ ಆಗ್ತದೆ, ಅದು ಕನ್ವರ್ಟ್ ಆದಾಗ ಅದು ಸ್ಪೀಡ್ ಜಾಸ್ತಿ ಆಗ್ತದೆ. ಸ್ಪೀಡ್ ಜಾಸ್ತಿ ಆದಾಗ ಯಾವ ಗಿಡಗಳ ಸಸ್ಯಗಳ ಎಲೆಗಳು ಭಾಳ ಸಣ್ಣ ತಿನ್ನಾಗಿರ್ತವೆ, ಅವುಗಳು ಬಾಷ್ಪ ವಿಸರ್ಜನೆಯನ್ನು ಮತ್ತೆ ಜಾಸ್ತಿ ಹೆಚ್ಚೆಚ್ಚು ಮಾಡಿ ಹೆಚ್ಚೆಚ್ಚು ನೀರನ್ನು ಕೇಳ್ತವೆ. ಆ ಹೆಚ್ಚು ನೀರನ್ನು ಕೇಳಿ ಅದು ವಾತಾವರಣವನ್ನು ಸೇರಿದಾಗ ವಿಂಡ್ ಸ್ಪೀಡ್ ಜಾಸ್ತಿ ಆಗ್ತದೆ. ವಿಂಡ್ ಸ್ಪೀಡ್ ಜಾಸ್ತಿ ಆದಾಗ ಯಾವ ಪ್ರಮಾಣದಲ್ಲಿ ನಮಗೆ ಯಾವ ಸ್ಥಳದಲ್ಲಿ ಮಳೆ ಆಗಬೇಕೋ ಆ ಸ್ಥಳದಲ್ಲಿ ಮಳೆ ಆಗದೆ ಸೈಕ್ಲೋನ್ಗಳಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಕರುನಾಡು ಬರನಾಡಾಗುತ್ತಿದೆ, ಎಚ್ಚರ. ಈ ಎಲ್ಲ ಅಪಾಯಕಾರಿ ಬದಲಾವಣೆಗಳು ದೂರದ ಆಫ್ರಿಕಾದಲ್ಲೋ ಅಥವಾ ಹತ್ತಿರದ ರಾಜಸ್ಥಾನದಲ್ಲೋ ಆಗುತ್ತಿರೋದಲ್ಲ, ಇದೆಲ್ಲ ನಮ್ಮ ಕರುನಾಡಿನ ಅಂಗಳದಲ್ಲೇ ನಡೆಯುತ್ತಿದೆ ಗೊತ್ತಾ? ಮನೇಲಿ ಇರೋಕ್ಕೆ ನಿದ್ದೆ ಬರೋದಿಲ್ಲ, ಇಲ್ಲಿ ಬಂದು ನೋಡ್ಬಿಟ್ರೆ ಹೊಟ್ಟೆ ಮುರಿದೋಗ್ತದೆ. ಯಾಕಂದ್ರೆ ಇವತ್ತು 900,000 ಅಡಿ ನೀರು ತೆಗೆದ್ರು, ಆಳ ತೆಗೆದ್ರು ನೀರು 1.5 ಇಂಚ್ ನೀರು ಸಿಕ್ಕ, 1 ಇಂಚ್ ನೀರು ಸಿಕ್ಕ, 3/4 ಇಂಚ್ ಸಿಕ್ಕೋದಿಲ್ಲ. ಮೊದಲೆಲ್ಲ ಒಂದು 10-20 ಅಡಿಗೆಲ್ಲ ನೀರು ಸಿಕ್ತಿತ್ತು. ಈಗ ಈ ಯಾವಾಗ ಕೆರೆಗಳು ನೀರಿಲ್ಲ, ಮಳೆ ಕಮ್ಮಿ ಆವಾಗ ಆಗೋಯ್ತು, ಫುಲ್ ಬರಗಾಲ ಆಗೋಯ್ತು. ಈ ಹೋಬಳಿನೇ ಹಾಗೆ ನಮ್ಮ ಕರುನಾಡು ಇನ್ನು 5-10 ವರ್ಷಗಳಲ್ಲಿ ಬರದ ನಾಡಾಗಲಿದೆ. ಇಲ್ಲಿನ ಜನ, ಪ್ರಾಣಿ, ಪಕ್ಷಿ, ಸಸ್ಯ ರಾಶಿಗಳೆಲ್ಲ ಅನ್ನ ನೀರಿಲ್ಲದೆ ಒದ್ದಾಡಲಿವೆ. ಆ ಕ್ರೂರ ದಿನಗಳು ಬರೋದಕ್ಕೆ ಹೆಚ್ಚು ದಿನಗಳಿಲ್ಲ ಅನ್ನೋ ಆತಂಕಕಾರಿ ಮಾಹಿತಿಯನ್ನ ವಿಜ್ಞಾನಿಗಳು, ಪರಿಸರವಾದಿಗಳು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ನೀಡಿದ್ರು. ಇಂಥ ಮಹತ್ವದ ಸುದ್ದಿಯನ್ನ ನಮ್ಮ ಜನರಿಗೆ ತಿಳಿಸಲೇಬೇಕು.
ನಿದ್ರಿಸುತ್ತಿರೋ ಸರ್ಕಾರವನ್ನ ಎಬ್ಬಿಸಲೇಬೇಕು ಅಂತ ನಾವು ನಿರ್ಧರಿಸಿ ಕಾರ್ಯಾಚರಣೆಗೆ ಹೊರಟೆವು. ಇಡೀ ಕರುನಾಡಿಗೆ ಬಂದೊದಗಲಿರುವ ಅಪಾಯದ ಸ್ಯಾಂಪಲ್ ಆಗಿ ಚಾಮರಾಜನಗರ ಜಿಲ್ಲೆಯನ್ನ ಆರಿಸಿಕೊಂಡೆವು. ಯಾಕೆ ಗೊತ್ತಾ? ಚಾಮರಾಜನಗರ ಜಿಲ್ಲೆಗೆ ಕಾವೇರಿ ತಾಯಿಯ ಆಶೀರ್ವಾದ ಇದೆ. ಇದು ವಿಪುಲ ಮಳೆ ಕಂಡ ಸಂಪದ್ಭರಿತ ನಾಡು. ಅಷ್ಟೇ ಅಲ್ಲ, ರಾಜಧಾನಿ ಬೆಂಗಳೂರು, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನೆರೆಯ ಜಿಲ್ಲೆಯೂ ಹೌದು. ಆದ್ರೆ ಈಗ ಈ ಜಿಲ್ಲೆಗೆ ಯಾವ ದುಸ್ಥಿತಿ ಬಂದೊದಗಿದೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ನಮ್ಮ ವಿನಾಶ ಹತ್ತಿರದಲ್ಲೇ ಇದೆ ಅನ್ನೋದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇದು ಆನೂರು ಹೋಬಳಿಯ ಒಂದು ಪುಟ್ಟ ಗ್ರಾಮ. ಹಿಂದೆ ಇಲ್ಲಿ ಹಸಿರು ನಳನಳಿಸ್ತಿತ್ತು, ಮಳೆ ವಿಫಲವಾಗಿ ಬೀಳ್ತಾ ಇತ್ತು. ಈ ಹೊಲಗಳನ್ನು ನೋಡಿ, ಇದರಲ್ಲಿ ವರ್ಷದಲ್ಲಿ 3 ಆರ್ಥಿಕ ಬೆಳೆ ತೆಗಿತಾ ಇದ್ರು. ಆದರೆ ಈಗ ಹೇಗಾಗಿದೆ ನೋಡಿ, ಬರಡು ಬರಡು. ಬನ್ನಿ, ನಿಮಗೊಂದು ಬಾವಿ ತೋರಿಸ್ತೀನಿ. ಮೊದಲು ಇಲ್ಲಿ ನೀರು ಫುಲ್ ಇರ್ತಿತ್ತು, ಆದರೆ ಈಗ ಬಾವಿ ಖಾಲಿ ಖಾಲಿ. ಇಂಥ ಸಾವಿರಾರು ಬಾವಿಗಳ ಅಂದರೆ ಓಪನ್ ವೆಲ್ಗಳನ್ನು ನೀವು ಇಡೀ ಆನೂರು ಹೋಬಳಿಯಲ್ಲೆಲ್ಲ ಕಡೆ ನೋಡ್ಬೋದು. ಚಾಮರಾಜನಗರ ಜಿಲ್ಲೆ ಆನೂರು ಹೋಬಳಿಯ ಎಲ್ಲೇ ಮಾಳದ ಈ ಗ್ರಾಮದಲ್ಲಿ ನೋಡ್ತಿದ್ರೆ ನೀವು ಎಲ್ಲೆಲ್ಲೂ ಖಾಲಿ ಖಾಲಿ ಮನೆಗಳನ್ನು ಕಾಣಬಹುದು. ಇವರೆಲ್ಲ ಉದ್ಯೋಗ ಅರಸಿ ಜೀವನ ಸಾಗಿಸೋಕ್ಕೋಸ್ಕರ ಮನೆ ಮಠ ಜಮೀನು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಈ ರೀತಿ ಹೋಗಿದ್ದಾರೆ ನೋಡಿ. ಇಲ್ಲಿ ಮನೆಗಳೆಲ್ಲ ಖಾಲಿ ಖಾಲಿ. ನೀರಿಲ್ಲ, ನೀರಿಲ್ಲದೆ ಜೀವನ ಇಲ್ಲ. ಹೇಗಾದರೂ ಮಾಡಿ ಜೀವನ ಸಾಗಿಸ್ಲೇಬೇಕಲ್ಲ. ಹಾಗಾಗಿ ಇಲ್ಲಿನ ಸಾವಿರಾರು ಮಂದಿ ವಲಸೆ ಹೋಗಿದ್ದಾರೆ. ಈ ರೀತಿ ಎಲ್ಲೂ ನೋಡಿದ್ರೂ ಕೂಡ ನೀವು ಬೀಗ ಹಾಕಿದ ಮನೆಗಳನ್ನು ಕಾಣ್ಬೋದು. ಇವರು ಎಲ್ಲಿ ಹೋಗ್ತಾರೆ ಹೇಳಿ? ಇವರು ಹೋಗೋದು ನಗರ ಪ್ರದೇಶಗಳಿಗೆ, ಬೆಂಗಳೂರಿಗೋ ಮೈಸೂರಿಗೋ ಮಡಿಕೇರಿಗೋ ಕೇರಳಕ್ಕೋ ವಲಸೆ ಹೋಗ್ತಾರೆ. ಅಲ್ಲಿ ಜನದಟ್ಟಣೆ ಹೆಚ್ಚಾಗುತ್ತೆ. ಜನದಟ್ಟಣೆ ಹೆಚ್ಚಾದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ತುಂಬಾ ಸಮಸ್ಯೆ ಆಗುತ್ತೆ. ಸ್ನೇಹಿತರೆ, ನಿಮಗೊಂದು ವಿಚಾರ ಗೊತ್ತಾ? ಮೆಸೊಪಟೋನಿಯಾ ನಾಗರಿಕತೆ ಸಾವಿನ ಅಂಚನ್ನು ಕಂಡಿದ್ದೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ತೊಂದರೆಯಿಂದಾಗಿ. ದೊಡ್ಡ ರೋಗ ಬಂದು ಇಡೀ ನಾಗರಿಕತೆನೇ ನಾಶ ಆಗುತ್ತೆ. ಇಲ್ಲಿನ ಜನ ನೀರಿಲ್ಲದೆ ಅದು ಯಾವ ರೀತಿ ಪರದಾಡ್ತಿದ್ದಾರೆ, ಇವರ ಬೆಳೆ ಯಾವ ರೀತಿ ಒಣಗಿ ಹೋಗಿದೆ, ಒಟ್ಟಾರೆ ಇವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಗ್ಗಿ ಹೋಗಿದೆ ಅಂತ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ನೀರಿಲ್ಲದೆ ಏನೆಲ್ಲ ಸಮಸ್ಯೆ ಆಗ್ತಿದೆ? ನೀರೇ ಇಲ್ಲ ತಾಯಿ. ಅಕ್ಕಪಕ್ಕ ಬಾವಿ ಇದ್ರಾದ್ರೂ ಕುಡಿಯೋವು, ಆ ಬಾವಿಲೂ ನೀರಿಲ್ಲ. ನಮ್ಗೆ ಇಂತೆ ಮೋಸ ಮಾಡೋರಲ್ಲ, ನಾವು ನೀರು ಎಲ್ಲಿಂದ ಕುಡಿಯೋದು ಹೇಳ್ರಿ. ಮತ್ತೆ ನಿಮ್ ಕೃಷಿ ಮಾಡಕ್ಕೆ ನೀರಿದೆಯಾ? ನೀರಿಲ್ಲ ಮೇಡಮ್, ಎಲ್ಲ ಮಳೆ ಬಿದ್ರೆ ಬೆಳೆ ಇಲ್ಲಂದ್ರೆ ಇಲ್ಲ, ಎಲ್ಲ ವಲಸೆ ಹೋಗ್ತಾ ಇದ್ರೆ. ನೀವು ಮೊದಲೆಲ್ಲ ಎಷ್ಟು ಬೆಳೆ ತೆಗಿತಿದ್ರಿ? ಇಷ್ಟು ಈಗ ಏನು ಪರಿಸ್ಥಿತಿ ಆಗಿದೆ? ಈಗ ಮೊದಲು ನಾಲ್ಕು ವರ್ಷದಿಂದೆ ಒಳ್ಳೆ ನೀರು ಮಳೆ ಬಿಡ್ತಾ ಇತ್ತು, ಈಗ ಮಳೆ ಇಲ್ಲ ಮೇಡಮ್. ಎಲ್ಲ ಬೆಂಗಳೂರು ಕೇರಳ ಎಲ್ಲ ಗುಳ್ಳೆ ಹೋಗ್ತಾ ಇದ್ದಾರೆ, ಯಾರು ಇಲ್ಲ. ನಮ್ಮ ವಿನಾಶಕ್ಕೆ ನಾವು ಮುನ್ನುಡಿ ಬರೀತಿದ್ದೀವಿ ಅನ್ನೋದಕ್ಕೆ ನಾನು ಇನ್ನೊಂದು ಜ್ವಲಂತ ಸಾಕ್ಷಿಯನ್ನ ಕೊಡ್ತೀನಿ. ನಾನೀಗ ಚಾಮರಾಜನಗರ ಜಿಲ್ಲೆಯ ತೋಮ್ಯಾರಪಾಳ್ಯದ ತಟ್ಟೆಹಳ್ಳದಲ್ಲಿದ್ದೀನಿ. ಇಲ್ಲಿ 365 ದಿನವೂ ಒಂದು ಕಿರು ನದಿ ಹರಿತಿತ್ತು. ಆ ಕಿರು ನದಿ ಹರಿದು ಇಡೀ ಇಲ್ಲಿನ ಹಳ್ಳಿ ಹಸಿರಾಗಿ ಇತ್ತಿತ್ತು. ಆದರೆ 365 ದಿನ ಏನು, ಈಗ ಇಲ್ಲಿನ ಹಳ್ಳನೊಮ್ಮೆ ನೋಡಿ 100 ದಿನ ಕೂಡ ಹರಿತಾ ಇಲ್ಲ. ಯಾವ ರೀತಿ ಬರಡಾಗಿ ನಿಂತಿದೆ ನೋಡಿ. ಒಂದು ತೊಟ್ಟು ಹನಿ ನೀರು ಕೂಡ ಇಲ್ಲಿ ಕಾಣಸಿಗಕ್ಕೆ ಸಾಧ್ಯ ಇಲ್ಲ. ಇದರ ಸುತ್ತಮುತ್ತಲು ಇದರ ಈ ಹಳ್ಳದ ನೀರನ್ನೇ ನಂಬಿಕೊಂಡು ಬದುಕ್ತಿದ್ದಂಥ ಜನ ಈಗ ಗುಳೆ ಹೋಗ್ತಾ ಇದ್ದಾರೆ. ಸಾಧಾರಣವಾಗಿ ನಮಗೆ 300-400 ಬರುವಲ್ಲಿದೆ, ಮತ್ತು ಅದು 700 ಅಡಿ ಗಂಟ ಹೋಗಿದೆ. ನಮಗೆ ಡ್ರೈ ನೀರು ಯಾವುದಿಲ್ಲ, ಆರಂಭ ಏನಿಲ್ಲ. ಮತ್ತು ಹಿಂಗೆ ಕುಡಿಯೋಕ್ಕಂಥ ಗೌರ್ಮೆಂಟಿಂದ ಕೊಟ್ಟಿರೋದು ಒಂದು 10 ಬೋರಷ್ಟು ಇದೆ, ಅದರಲ್ಲೂ ನೀರಿಲ್ಲ ಸಹ. ಈಗ ನೀವು ಬೇಸಿಗೆಗಲ್ಲ, ಮೊದಲೆಲ್ಲ ಹೇಗಿತ್ತು ಪರಿಸ್ಥಿತಿ, ಹೀಗೆ ಇತ್ತ? ಇಲ್ಲ ಇಲ್ಲ ಮೇಡಮ್, ಮೊದಲೆಲ್ಲ ಒಂದು 4 ವರ್ಷಕ್ಕೆ ಹಿಂದೆ ಅಲ್ಲ, ಫುಲ್ಲು ಚೆನ್ನಾಗಿತ್ತು. ಮತ್ತು ಆರಂಭ ಚೆನ್ನಾಗಿತ್ತು, ಮತ್ತು ಜನಗಳದ್ದು ಓಡಾಟ ಎಲ್ಲ ಚೆನ್ನಾಗಿತ್ತು ಮೇಡಮ್. ಲಾಸ್ಟ್ ಈಗ ಹೋದ ವರ್ಷ ಇಲ್ಲ, ಮೇವಿಲ್ಲ, ಮತ್ತು ಹಸುಗಳು ಕುಡಿಯೋಕ್ಕೂ ನೀರಿಲ್ಲ. ಅಂತ ಸಾವಿರಾರು ಕಾಲ್ನಡೆ ಹಸುಗಳು ಸತ್ತೋಗಿದೆ. ಮತ್ತು ನೀವು ಹಾಲನ್ನ ಸಹ ಕೂಡ ಸುಮಾರು ಈಗ 70-80 ಹೊಸ ಸತ್ತೋಗಿದೆ. ಎಲ್ಲ ಓಟಕ್ಕೆ ಬಂದು ಕೇಳ್ತಾರೆ ಹೊರತು ಗ್ರಾಮಕ್ಕಂತೂ ಯಾವ್ದು ಅನುಕೂಲ, ಕೆರೆ ಕಟ್ಟೆಗಳಿಗೆ ಒಬ್ಬರು ಅನುಕೂಲ ಮಾಡಿಲ್ಲ ಮೇಡಮ್. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ನೀವು ಇಡೀ ಊರಿಗೆ ಹೋಗ್ಬೇಕು? ಊರು ಹೋಗಿ ಅರ್ಧ ಹೋಗಿದ್ದೀರ, ಅವಾಗ ಆಲ್ರೆಡಿ ಅರ್ಧ ಹೋಗಿ ಜೀತ ಮಾಡ್ತಾರೆ. ಬೆಂಗಳೂರು ಕಡೆ ಹಳ್ಳಿ ಕಡೆಯಿಂದ ಹೋಗಿ ಜೀತ ಮಾಡ್ತಾ ಇದ್ದಾರೆ, ಇನ್ನು ಅರ್ಧ ಬಾಗಿದ್ದೀರಪ್ಪ. 5 ವರ್ಷ ಮಳೆ ಅಂತೂ ಇಲ್ಲ ಅಂತಂದ್ರೆ ಮೇಡಮ್ ಖಾಲಿ ಮಾಡ್ತಾರೆ ಊರು. ನಮ್ಮ ವಿನಾಶ ಇನ್ನಷ್ಟು ಹತ್ತಿರದಲ್ಲಿದೆ ಅನ್ನೋದಕ್ಕೆ ಇನ್ನೊಂದು ಭಯಾನಕ ಸಾಕ್ಷಿ ತೋರಿಸ್ತೀನಿ. ನಾನೀಗ
ಕಾವೇರಿಯ ಕೃಪಾ ಕಟಾಕ್ಷ ಪಡೆದಿರುವಂತಹ ಚಾಮರಾಜನಗರ ಜಿಲ್ಲೆಯ ಹನೂರು ಹೋಬಳಿಯಲ್ಲಿದ್ದೀನಿ. ಇಲ್ಲೊಂದು ತೆಂಗಿನ ತೋಟವನ್ನು ತೋರಿಸ್ತೀನಿ, ಬನ್ನಿ. ಇದು ಹನೂರು ಹೋಬಳಿಯಲ್ಲಿರುವ ತೆಂಗಿನ ತೋಟ. ಈ ರೀತಿ ಹನೂರು ಹೋಬಳಿಯಲ್ಲಿ ನೀವು ಎಲ್ಲಂದರಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಈ ರೀತಿ ತಲೆಯನ್ನೇ ಕಳೆದುಕೊಂಡ ಕಲ್ಪವೃಕ್ಷವನ್ನು ನಾವು ಕಾಣಬಹುದು. ಇಲ್ಲಿನ ಮಂದಿಯ ಆರ್ಥಿಕ ಪರಿಸ್ಥಿತಿ ಮಾತ್ರ ಸಾಕಷ್ಟು ಹದಗೆಟ್ಟು ಹೋಗಿದೆ. ಈ ನೆಲ ಸಂಪೂರ್ಣವಾಗಿ ಬರಡಾಗಿದೆ. ಇಲ್ಲಿ ಇನ್ನು ನೀವು ನಿರಂತರವಾಗಿ 365 ದಿನ 5 ವರ್ಷ ತನಕ ಮಳೆ ಸುರಿತಾ ಇದ್ರೆ ಒಂದಿಷ್ಟು ಹಸಿರು ಬೆಳಿಬಹುದು. ಇದೇ ರೀತಿ ಪರಿಸ್ಥಿತಿ ಮುಂದುವರಿತಾ ಹೋದರೆ ಇದು ರಾಜಸ್ಥಾನದ ರೀತಿಯಲ್ಲಿ ಬರಗಾಡು ಆಗುವುದಕ್ಕೆ ಯಾವ ಅನುಮಾನನೂ ಇಲ್ಲ. ಇದನ್ನೇ ನಾವು ನಮ್ಮ ಸಾವಿನ ಮುನ್ಸೂಚನೆ ಅಂತ ಹೇಳಬಹುದು. ಇದನ್ನೇ ನಾವು ನಮ್ಮ ಅಂತ್ಯದ ಮುನ್ಸೂಚನೆ ಅನ್ಬಹುದು. ಈ ರೀತಿ ಆಗ್ತಾ ಇರೋದ್ರಿಂದ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಕೃಷಿ ಉತ್ಪನ್ನ ಅಂದರೆ ಆಹಾರ ಉತ್ಪನ್ನ 60% ಕಡಿಮೆ ಆಗಿದೆ. ಸರ್ಕಾರಿ ದಾಖಲೆಗಳಲ್ಲಿ ಬರೀ 8% ಅಂತ ಇದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಜಮೀನೆಲ್ಲ ಬಿಟ್ಟು ಹೋಗಿದ್ದಾರೆ, ಬೇರೆಯವರ ಆಶ್ರಯದಲ್ಲಿ ಕೇಳಿ ಮಕ್ಕಳನ್ನ ಓದಿಸುವ ಪರಿಸ್ಥಿತಿ ಬಂದಿದೆ. ಈಗ